ಸ್ಟೂಡೆಂಟ್ಸ್ ಇಲ್ಲಿ ನಾನು 2018 ಗೂ ಇದೇ ತರದ ಒಂದು ಕ್ವಶನ್ ಕೊಟ್ಟಿದ್ದಾನೆ. ಇನಿಷಿಯಲ್ ಇನ್ವೆಸ್ಟ್ಮೆಂಟ್ 10 ಲಕ್ಷ, ರೆಸಿಡಿಯಲ್ ವ್ಯಾಲ್ಯೂ ಅಂದ್ರೂ ಒಂದೇ, ಸ್ಯಾಲ್ವೇಜ್ ಅಂದ್ರೂ ಒಂದೇ, ಸ್ಕ್ರಾಪ್ ಅಂದ್ರೂ ಒಂದೇ, ಓಕೆನಾ. 2 ಲ್ಯಾಕ್ಸ್ ಇದೆಯಂತೆ, ವರ್ಕಿಂಗ್ ಲೈಫ್ 5 ಇಯರ್ಸ್ ಅಂತೆ, ಅಡಿಷನಲ್ ವರ್ಕಿಂಗ್ ಕ್ಯಾಪಿಟಲ್ 1 ಲಕ್ಷ ಇದೆಯಂತೆ. ಕ್ಯಾಲ್ಕುಲೇಟ್ ಆವರೇಜ್ ಇನ್ವೆಸ್ಟ್ಮೆಂಟ್. ಏನ್ ಕ್ಯಾಲ್ಕುಲೇಟ್ ಮಾಡಬೇಕು? ಆವರೇಜ್ ಇನ್ವೆಸ್ಟ್ಮೆಂಟ್ ನ ಕ್ಯಾಲ್ಕುಲೇಟ್ ಮಾಡಬೇಕು. ಈಗ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ನಮ್ಗೆ ಎಷ್ಟಪ್ಪ ಕೊಟ್ಟಿದ್ದಾನೆ? 10 ಲ್ಯಾಕ್ಸ್ ಕೊಟ್ಟಿದ್ದಾನೆ. ಸ್ಕ್ರಾಪ್ ಎಷ್ಟು ಕೊಟ್ಟಿದ್ದಾನಪ್ಪ? 2 ಲ್ಯಾಕ್ಸ್ ಕೊಟ್ಟಿದ್ದಾನೆ. ಡಿವೈಡೆಡ್ ಬೈ 2 ಪ್ಲಸ್ ಮತ್ತೆ ಸ್ಕ್ರಾಪ್ 2 ಲಕ್ಷ ಆಡ್ ಮಾಡಿ ವರ್ಕಿಂಗ್ ಕ್ಯಾಪಿಟಲ್ ಎಷ್ಟು ಕೊಟ್ಟಿದ್ದಾರೆ? 1 ಲ್ಯಾಕ್ ಕೊಟ್ಟಿದ್ದಾರೆ. ಈಗ 8 ಮೈನಸ್ 2 ಅಂದ್ರೆ 8 ಲ್ಯಾಕ್, 10 ಮೈನಸ್ 2 ಅಂದ್ರೆ 8 ಲ್ಯಾಕ್, 8 ಡಿವೈಡೆಡ್ ಬೈ 2 ಅಂದ್ರೆ ಎಷ್ಟು? 4 ಲ್ಯಾಕ್ಸ್. 4 ಲ್ಯಾಕ್ಸ್ ಪ್ಲಸ್ 2 ಪ್ಲಸ್ 1 ಎಷ್ಟಾಯ್ತು? 3 ಲ್ಯಾಕ್ಸ್. ಅಲ್ಲಿಗೆ ಟೋಟಲ್ ಆವರೇಜ್ ಇನ್ವೆಸ್ಟ್ಮೆಂಟ್ ಎಷ್ಟಾಯ್ತು? 7 ಲ್ಯಾಕ್ಸ್. ಇದನ್ನ ಮಾಡೋದಕ್ಕೆ ಎಷ್ಟೊತ್ತಾಗುತ್ತೆ? ಅಷ್ಟೇ, ನನಗೂ ಅಷ್ಟೇ ಆಗಿರೋದು. ನನಗಂತೂ 1 ನಿಮಿಷ 25 ಸೆಕೆಂಡ್ ಆಗಿದೆ.